ಕಲಬುರಗಿಯಲ್ಲಿ ಸಂಡೇ ಲಾಕ್ಡೌನ್ ಫುಲ್ ಟೈಟ್ ಆಗಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್. ಕಲಬುರಗಿಯಲ್ಲಿ ಸಂಡೇ ಲಾಕ್ಡೌನ್ ಫುಲ್ ಟೈಟ್ ಆಗಿದೆ. ಈಶಾನ್ಯ ಸಾರಿಗೆ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ. ಬಿಕೋ ಎನ್ನುತ್ತಿದೆ ಈಗ ಕೇಂದ್ರ ಬಸ್ ನಿಲ್ದಾಣಗಳು. ಇನ್ನು ಅನಗತ್ಯವಾಗಿಯೂ ಹೊರಬಂದ್ರೆ ಕೇಸ್ ಅಂತೂ ಬೀಳೋದು ಪಕ್ಕ. ಜಿಲ್ಲಾಡಳಿತದಿಂದ ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನ ಜಾರಿ ಮಾಡಲಾಗಿದೆ. ಇದು ಸಂಬಂಧಪಟ್ಟಂತೆ ನಮ್ಮ ಕಲಬುರಗಿ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ ಒಂದು ವರದಿಯನ್ನ ನೀಡ್ತಾರೆ, ಬನ್ನಿ ನೋಡೋಣ. ಕೊರೋನಾ ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ಹೇರಿರುವಂತ ಸಂಡೇ ಲಾಕ್ಡೌನ್ ಗೆ ಕಲಬುರಗಿಯಲ್ಲಿ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ವಿಶೇಷವಾಗಿ ಏನಂತ ಹೇಳಿದ್ರೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಏನು ಬಸ್ ಸಂಚಾರ ಕೂಡ ಈಗಾಗಲೇ ಸ್ಥಗಿತಗೊಂಡಿದೆ. ಅದಲ್ಲದೆ ಏನಂತ ಹೇಳಿದ್ರೆ ಸೂಪರ್ ಮಾರ್ಕೆಟ್ ಇರಬಹುದು ಅಥವಾ ತಿಮ್ಮಾಪುರಿ ಸರ್ಕಲ್ ಇರಬಹುದು, ಬೇರೆ ಕಡೆ ಪ್ರತಿಯೊಂದು ಕಡೆ ಕೂಡ ಸಂಡೇ ಲಾಕ್ಡೌನ್ ಗೆ ವಿಶೇಷವಾಗಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಜನರಿಂದ ಸಿಗ್ತಾ ಇದೆ. ಅಂದ್ರೆ ಕೆಲವಷ್ಟೇ ಜನರು ಅಂದ್ರೆ ಯಾರು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕಿದ್ದಾರೆ, ಅಂದ್ರೆ ಹಾಲು ಇರಬಹುದು, ತರಕಾರಿ ಇರಬಹುದು, ಬೆಳಗ್ಗೆ ಪತ್ರಿಕೆಗಳು ಇರಬಹುದು, ಹೀಗೆ ಹಲವು ಇಂಪಾರ್ಟೆಂಟ್ ವಿಷಯಗಳಿಗೆ ಅಂತದರಲ್ಲಿ ಕೂಡ ಅಂತ ಹೇಳಿದ್ರೆ ಮೆಡಿಸಿನ್ ಗೆ ಸಂಬಂಧಪಟ್ಟ ಮೆಡಿಕಲ್ ಗೆ ಸಂಬಂಧಪಟ್ಟಂತೆ ಕೆಲವು ವಸ್ತುಗಳನ್ನ ಮೆಡಿಸಿನ್ ಖರೀದಿ ಮಾಡ್ಲಿಕ್ಕೆ ಅಂಥವ್ರಿಗೆ ಮಾತ್ರ ವಿನಾಯಿತಿ ಇದೆ, ಹೊರತು ಉಳಿದ ಯಾವುದಕ್ಕೂ ಕೂಡ ಜನಸಂಚಾರಕ್ಕೆ ಅವಕಾಶ ಇಲ್ಲ. ಸೊ ಪ್ರಮುಖವಾಗಿ ಏನಂತ ಹೇಳಿದ್ರೆ ಕಳೆದ ವಾರ ಏನು ಅಂದ್ರೆ ಸಂಡೇ ಲಾಕ್ಡೌನ್ ಆಗಿತ್ತು, ಆ ಸಂದರ್ಭದಲ್ಲೂ ಕಠಿಣ ನಿಯಮಗಳನ್ನು ಜಾರಿ ಮಾಡಿದಂತ ಪೊಲೀಸರು ಇವತ್ತು ಕೂಡ ತುಂಬಾನೇ ಟೈಟ್ ಸಂಡೇ ಲಾಕ್ಡೌನ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ವಿಶೇಷವಾಗಿ ಯಾರು ಅನಗತ್ಯವಾಗಿ ಹೊರಗೆ ಬರ್ತಾರೆ ಅವರಿಗೆ ಪ್ರಮುಖವಾಗಿ ಏನಂತ ಹೇಳಿದ್ರೆ ಒಂದು ನಿಯಮಗಳ ಅನುಸಾರ ಒಂದು ಪೆನಾಲ್ಟಿ ಹಾಕೋದಿರ್ಬಹುದು, ಜೊತೆಗೆ ಏನಂದ್ರೆ ಅವರಿಗೆ ಯಾವುದೇ ರೀತಿಯಿಂದ ಯಾವ ಕಾರಣಕ್ಕಾಗಿ ಬಂದಿರ ಅಂತ ಹೇಳಿ ಪ್ರಶ್ನೆ ಮಾಡೋದಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ ಸಂಜೆ ಹೀಗೆ ಸೋಮವಾರ ಬೆಳಗ್ಗಿನ 5 ಗಂಟೆವರೆಗೂ ಕೂಡ ಲಾಕ್ಡೌನ್ ಜಾರಿಯಲ್ಲಿರೋದ್ರಿಂದ ಪೊಲೀಸರು ಹದ್ದುಬಸ್ತಿನಲ್ಲಿ ಇದ್ದುಕೊಂಡು ಯಾರು ಅನಗತ್ಯವಾಗಿ ಬರ್ತಾರೆ ಅವರಿಗೆ ಶಿಕ್ಷಿಸುವಂತಹ ಒಂದು ಕೆಲಸ ಕೂಡ ಮುಂದಾಗಿದ್ದಾರೆ. ಇನ್ನು ಇಂಪಾರ್ಟೆಂಟ್ ವಿಷಯಕ್ಕೆ ಬಂದವರಿಗೆ ಮಾತ್ರ ಅಂದ್ರೆ ಆಂಬುಲೆನ್ಸ್ ಸಂಚಾರ ಇರಬಹುದು, ಅದರ ಜೊತೆಗೆ ಅಂದ್ರೆ ಯಾರೋ ತಮ್ಮ ಖಾಸಗಿ ವಾಹನದಲ್ಲಿ ಆಸ್ಪತ್ರೆಗೆ ಹೋಗೋದಿರಬಹುದು ಅಂಥವ್ರಿಗೆ ಮಾತ್ರ ವಿನಾಯಿತಿ ಇದೆ ಹೊರತು ಅನಗತ್ಯವಾಗಿ ಯಾರು ಬರ್ತಾರೆ ಅವರಿಗೆ ಶಿಕ್ಷೆ ಇರೋದಂತೂ ಪಕ್ಕ. ಸೊ ಹೀಗಾಗಿ ಸಂಡೇ ಲಾಕ್ಡೌನ್ಗೆ ಕಲಬುರಗಿಯಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಒಂದು ರೀತಿಯ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಯಾಕಪ್ಪ ನಮಗೆ ಹೊರಗೆ ಹೋಗಿ ಮತ್ತೆ ಪೊಲೀಸರ ಕೈಯಲ್ಲಿ ಸಿಕ್ಕಿಬೀಳುವುದು ಅನ್ನೋ ಭಯದಿಂದ ಬಹುತೇಕ ಜನರು ಕೂಡ ಮನೆಯಲ್ಲಿ ಇದ್ದಾರೆ.